ನಮಸ್ತೆ ಸ್ನೇಹಿತರೆ, ತುಂಬಾ ಅಚ್ಚರಿ ಎನಿಸುವ ಘಟನೆಗಳು ನಮ್ಮ ಜೀವನದಲ್ಲಿ ತುಂಬಾ ನಡೀತಾ ಇರುತ್ತೆ. ಹಾಗೆ ಕಿತ್ತಡಿ ಅನ್ನುವ ಒಂದು ಹೊತ್ತಗೆಗೆ ಒಂದು ಕತೆ ಬರೆಯುವಂತಹ ಸಂದರ್ಭ ಒದಗಿ ಬಂತು. ಸುಮಾರು 6 ವಾರ ಆಗಿರ್ಬೋದು, ಬೆಳಗಿನ ಜಾವ ಒಂದು ಕತೆ ಇವನ ತಲೆಗೆ ಬಂತು. ಅದು ಕಿತ್ತಡಿಗೆ ಸಮಂಜಸವಾಗಿತ್ತು. ಆದರೆ ಅದನ್ನು ಬರೆಯುವಂತಹ ಸಂದರ್ಭ ಇಂದು ಒದಗಿ ಬಂತು. ಇದೊಂದು ಮನಸ್ಸು ಝುಮ್ ಎನ್ನಿಸುವಂತಹ ಕತೆ ಕೇಳಿ. ಇವಾಗ ಆ ಕಿತ್ತಡಿ ಪುಸ್ತಕದಲ್ಲಿ ಇಂಥ ಅನೇಕ ಕತೆಗಳು, ನಮ್ಮ ಜೀವನದ ಶೈಲಿಯನ್ನು ಬದಲಾಯಿಸುವಂತಹ ಕತೆಗಳು ಬರುತ್ತೆ. ಅದರಲ್ಲಿ ಈ ಕತೆ ಇವನಿಗೆ ರೋಮಾಂಚನಗೊಳಿಸ್ಬಿಡ್ತು. ಹೇಗೆ ಕತೆಗಾರರಿಗೆ ಕತೆಗಳು ಹೊಳೆಯುತ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ಅನ್ಕೋತಿದ್ದ. ನಾವು ಬರೆಯುವುದಕ್ಕೆ ಸಿದ್ಧರಾದಾಗ ಭಗವಂತ ನಮ್ಮ ತಲೆಯಲ್ಲಿ ಕತೆಗಳನ್ನು ತುಂಬುತ್ತಾನಂತೆ. ಈ ಕತೆ ಕೇಳಿ. ಒಬ್ಬ ಕೋಳಿ ಪಂದ್ಯದವನು ಇರ್ತಾನೆ. ಅವನ ಜೀವನದ ವೃತ್ತಿಯೇ ಕೋಳಿ ಪಂದ್ಯ. ಬಲಿಷ್ಠ ದಷ್ಟ ಪುಷ್ಟ ಕೋಳಿ ಹುಂಜಗಳನ್ನು ಸಾಕುವುದು, ಅದಕ್ಕೆ ತರಬೇತಿ ಕೊಡುವುದು, ಆ ಕೋಳಿಗಳನ್ನು ಹಳ್ಳಿ ಹಳ್ಳಿ ಪಟ್ಟಣಗಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಚಾಲೆಂಜ್ ಚುನೌತಿ ಆ ಜನಗಳಿಗೆ ಒಂದು ಸವಾಲು ಎಸೆಯುವುದು. ಏನು ಆ ಸವಾಲು ಅಂದರೆ, ನನ್ನ ಕೋಳಿಯನ್ನು ಗೆಲ್ಲಿಸಿದರೆ ಕೋಳಿ ನಿಮಗೆ, ಮತ್ತು ಅದಕ್ಕೆ ಒಂದು ದೊಡ್ಡ ಮೊತ್ತ ಬಹುಮಾನ ಇಡ್ತಿದ್ದ. ಆ ಕೋಳಿ ಸೋಲಿಸದಿದ್ದಾಗ ಬಂದ ಬಹುಮಾನವನ್ನು ತೆಗೆದುಕೊಂಡು ಮತ್ತೊಂದು ಊರಿಗೆ ಹೋಗ್ತಿದ್ದ. ಆದರೆ ಅವನು ಜೀವನದಲ್ಲಿ ಯಾವತ್ತೂ ಕೋಳಿ ಪಂದ್ಯದಲ್ಲಿ ಸೋತದ್ದಿಲ್ಲ, ಯಾಕಂದರೆ ಅವನ ಕೋಳಿಗಳು ಅಷ್ಟು ಬಲಿಷ್ಠವಾಗಿದ್ದವು. ನೀವೆಲ್ಲ ಹಳ್ಳಿಯವರಾದರೆ ಕೋಳಿ ಪಂದ್ಯದ ವಿಚಾರಗಳು ನಿಮ್ಗೆ ಗೊತ್ತಿರುತ್ತೆ. ಹುಂಜ ಹುಂಜದೊಡನೆ ಜಗಳವಾಡುವಾಗ ಬೇಗ ಅಂತ್ಯವಾಗುವುದಿಲ್ಲ ಯುದ್ಧ. ಅದಕ್ಕೆ ಮತ್ತೆ ಒಂದು ಈ 5-day ಕ್ರಿಕೆಟ್ ಗೇಮಿಂದ 1-day ಹೇಗೆ ಬಂತೋ, 20-20 ಹೇಗೆ ಬಂತೋ, ಅವಾಗ ಏನು ಮಾಡಿದ್ರು ಕೋಳಿಗೆ ಕಾಲಿಗೆ ಬಲಗಾಲಿಗೆ, ನೋಡಿ ಆ ಕಾಲಿರುತ್ತಲ್ಲ ಹಿಂಭಾಗ ಒಂದಿರುತ್ತೆ ಹೆಬ್ಬೆರಳು ಥರ, ಅಲ್ಲಿಗೆ ಒಂದು ಖಡ್ಗ ಕಟ್ತಾ ಇದ್ರು. ಆ ಖಡ್ಗ ಚಿಕ್ಕ ಚಾಕು, ಅದು ತುಂಬ ಶಾರ್ಪು ಆ ಖಡ್ಗ. ಯಾಕಂದರೆ ಕೋಳಿ ಹೊಡೆಯೋದೇ ಹಿಂಗಾಲಿನಿಂದ, ಖಡ್ಗ ಹೊಡೆತಕ್ಕೆ ಸಿಗದ ಹಾಗೆ ಹೋರಾಡಬೇಕು ಕೋಳಿ. ಆ ಖಡ್ಗದಲ್ಲಿ ಹೊಡೆದ ತಕ್ಷಣ ಆ ಕೋಳಿ, ಎದುರುಗಡೆ ಕೋಳಿ ಪ್ರಾಣ ಬಿಡ್ತಿತ್ತು. ಇನ್ನೂ ಮುಂದೆ ಹೋದ ಜನ 5-5 ಓವರ್ ಆಡ್ದಂಗೆ ಆ ಖಡ್ಗಕ್ಕೆ ಸ್ವಲ್ಪ ಮೆಡಿಸಿನ್ ಹಚ್ತಾ ಇದ್ರು. ಅದು ಕೋಳಿ ಒಂದು 8 ಬಿದ್ದರೆ ಬಿದ್ದೋಗ್ಬಿಡ್ಬೇಕು, ಹಂಗೆ ವಿಷದ ಹಾಗೆ ಕೆಲಸ ಮಾಡ್ತಿತ್ತು. ಹೀಗೆಲ್ಲ ಕೋಳಿ ಪಂದ್ಯದಲ್ಲಿ ನ್ಯಾಯ ಅನ್ಯಾಯಗಳು ನಡೀತಾ ಇತ್ತು. ಆದರೆ ಈ ಮನುಷ್ಯ ಮಾತ್ರ ಯಾವತ್ತೂ ಅನ್ಯಾಯ ಮಾಡಿರಲಿಲ್ಲ, ತುಂಬ ಪ್ರಾಮಾಣಿಕ ವ್ಯಕ್ತಿ. ಹೀಗಿರುವಾಗ ಅವನಿಗೆ ಇನ್ನೊಂದು ವಿಶೇಷತೆ ಏನಂದರೆ, ಅವನ ದೌರ್ಭಾಗ್ಯವೋ ಏನೋ, ಎರಡೂ ಕಣ್ಣು ಕಾಣುತ್ತಿರಲಿಲ್ಲ. ಎರಡೂ ಕಣ್ಣು ಕಾಣದಿದ್ರೂ ಅವನು ಕೋಳಿಗಳನ್ನು ಬೆಳೆಸ್ತಾ ಇದ್ದ, ಕೋಳಿ ಪಂದ್ಯ ಆಡ್ತಾ ಇದ್ದ. ಅವನ ಕೋಳಿಗಳು ಅಂದರೆ ಆ ತಾಲೂಕು ಜಿಲ್ಲೆಗೆಲ್ಲ ತುಂಬ ಫೇಮಸ್. ಅವನು ಹಳ್ಳಿ ಹಳ್ಳಿಲೂ ಗೆದ್ಕೊಂಬರ್ತಾನೆ. ಒಂದು ಹಳ್ಳಿಗೆ ಹೋಗ್ತಾನೆ, ಆ ಹಳ್ಳಿಯಲ್ಲಿರುವ ಜನಗಳೆಲ್ಲ ಮೋಸಕ್ಕೆ ಖ್ಯಾತಿ. ಇನ್ನು ಜನಗಳೇ ಆಗಿರಬೇಕಾದ್ರೆ ಆ ಹಳ್ಳಿಯ ನಾಯಕ ಇನ್ನೆಷ್ಟು ಮೋಸಗಾರ ಇರ್ಬೋದು. ಅವನಿಗೆ ಎರಡೂ ಕಣ್ಣು ಕಾಣುತ್ತಿಲ್ಲ. ಹೀಗೆ ಅವನು ಕೋಳಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಸವಾಲೆಸಿತಾನೆ. ಆ ಊರಿನ ಜನ ನಾಲಿಗೆ ಚಪ್ಪರಿಸಿಕೊಂಡು, ಯಾಕೆಂದರೆ ಆ ಕೋಳಿ ಸೋತರೆ ಇಂಥ ಬಲಿಷ್ಠ ಕೋಳಿಗಳು ಅವರಿಗೆ ಸಿಗತ್ತೆ ಅವತ್ತು ಆಹಾರವಾಗಿ ಅಂತ ತಿಳಿದುಕೊಂಡ್ರು. ಇವನನ್ನು ಎಷ್ಟೊತ್ತು ಮೋಸ ಮಾಡೋದು ಅಂತ ಅವನದು ಒಂದು ಪದ್ಧತಿ ಇತ್ತು. ಎಲ್ಲರನ್ನೂ ನಂಬುತ್ತಿದ್ದ, ಅವನು ಸತ್ಯವನ್ನೇ ನುಡಿಯುತ್ತಿದ್ದ.
ನಂಬುತ್ತಿದ್ದ. ಅವನು ಕೋಳಿ ಸೋತಾಗ ನಗು ನಗುತ್ತಾ ಕೊಟ್ಬಿಡುವಂತಹ ಮನಸ್ತತ್ವವನ್ನು ಹೊಂದಿದ್ದ. ಎದುರು ಮನುಷ್ಯ ಅನ್ಯಾಯ ಅಂತ ಹೇಳಿದ್ರೆ ಮತ್ತೆ ಆಟ ಆಡಿಸ್ತಿದ್ದ. ಹೀಗೆ ಅವನಲ್ಲಿ ಲವ್, ಟ್ರೂತ್, ಟ್ರಸ್ಟ್, ಡಿಟ್ಯಾಚ್ಮೆಂಟ್ ಎಲ್ಲ ಪಿಲ್ಲರ್ಸ್ ಆಗಿ ಅವನನ್ನು ಕಾಪಾಡ್ತಾ ಇತ್ತು. ಹಾಗಾಗಿ ಅವನಿಗೆ ಒಂದು ಅಭ್ಯಾಸ ಇತ್ತು. ಕೋಳಿಗಳನ್ನು ಬಿಡುವಾಗ ಎರಡೂ ಕೋಳಿ ಊಟ ಮಾಡಿದೆಯೇ ಅಂತ ಕೇಳ್ತಿದ್ದ. ಅವರು ಹಾ ಅಂತ ಹೇಳ್ತಿದ್ರು. ಎರಡೂ ಕೋಳಿ ಲವಲವಿಕೆಯಿಂದ ಇದೆಯೇ ಅಂತ ಕೇಳ್ತಿದ್ದ. ಅವರೆಲ್ಲ ಹಾ ಅಂತ ಹೇಳ್ತಿದ್ರು. ಮತ್ತೆ ಎರಡೂ ಕೋಳಿಗೆ ಕತ್ತಿಯನ್ನು ಚೆನ್ನಾಗಿ ಕಟ್ಟಲಾಗಿದೆಯೇ ಅಂತ ಕೇಳ್ತಿದ್ದ. ಅವರು ಹಾ ಅಂತ ಹೇಳ್ತಿದ್ರು. ಈಗ ಬಿಡಿ ಪಂದ್ಯಕ್ಕೆ ಅಂತ ಹೇಳ್ತಿದ್ದ. ಇಷ್ಟೇನ ಇವನನ್ನು ತುಂಬ ಈಸಿಯಾಗಿ ಮೋಸ ಮಾಡಬಹುದು ಅಂದುಕೊಂಡ ಆ ಊರಿನ ಮಾಲೀಕ, ಆ ಊರಿನ ನಾಯಕ ಏನು ಮಾಡ್ತಾನೆ, ಅವತ್ತು ಇವನ ಕೋಳಿಗೆ ಆಹಾರವನ್ನೇ ತಿನ್ನಿಸೋದಿಲ್ಲ, ತಮ್ಮ ಕೋಳಿಗಳಿಗೆ ಆಹಾರವನ್ನು ತಿನ್ನಿಸ್ತಾರೆ, ಹಾ ಅಂತ ಹೇಳ್ತಾರೆ. ಇವನ ಕೋಳಿಗೆ ಕತ್ತಿಯನ್ನು ಕಟ್ಟುವುದಿಲ್ಲ, ತಮ್ಮ ಕೋಳಿಗೆ ಕತ್ತಿಯನ್ನು ಕಟ್ಟುತ್ತಾರೆ, ಹಾ ಅಂತ ಹೇಳ್ತಾನೆ ಇವನು. ಎಲ್ಲ ಸುಳ್ಳುಗಳಿಗೂ ಇವನು ಗೊತ್ತಿಲ್ಲದೋ ಗೊತ್ತಿದ್ದೋ ಹಾ ಅಂತ ಹೇಳಿ ನಂಬಿ ಪಂದ್ಯಕ್ಕೆ ಬಿಡಿ ಅಂತ ಹೇಳ್ತಾನೆ. ಆಗ ಬಿಟ್ಟ ಆ ಪಂದ್ಯ ತುಂಬ ಜಬರ್ದಸ್ತಾಗಿ ನಡೆಯುತ್ತೆ. ಹಸಿವಾಗಿದ್ದ ಇವನ ಕೋಳಿ ಹೆಚ್ಚು ಹೋರಾಟ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ಎದುರಿಗಿದ್ದ ಕೋಳಿ ಹೆಚ್ಚು ತಿಂದ ಕಾರಣವೋ ಏನೋ ಮಂಕಾಗ್ಬಿಡುತ್ತೆ. ಬಟ್ ತನ್ನ ಕಾಲಿಗೆ ಖಡ್ಗ ಇದೆ. ಆದರೆ ಹೀಗೆ ಆದಷ್ಟು ಯುದ್ಧ ನಡೆಯುತ್ತೆ ಈ ಎರಡೂ ಕೋಳಿಗಳ ನಡುವೆ. ಆದರೆ ಇವನ ಕೋಳಿ ತುಂಬ ಬಲಿಷ್ಠವಾಗಿದ್ದರಿಂದ ಎಗರಿ ಹಿಂಭಾಗದ ಕಾಲಿನಿಂದ ಆ ಮೋಸ ನಾಯಕನ ಕೋಳಿಯ ತಲೆಗೆ ಹೊಡೆಯುತ್ತೆ. ಆ ಏಟನ್ನು ಸಹಿಸಲಾರದ ಆ ನಾಯಕನ ಕೋಳಿ ಮೇಲೆ ಹಾರಿ ಚಪ್ಪಾಳೆ ಹೊಡೆಯುತ್ತಿದ್ದ ಆ ನಾಯಕನ ತಲೆಯ ಮೇಲೆ ಬೀಳುತ್ತೆ. ಆಗ ತನಗೆ ಕಟ್ಟಿರುವ ಆ ಕತ್ತಿ ನಾಯಕನ ಕಣ್ಣಿಗೆ ಚುಚ್ಚಿಕೊಂಡು ಕಣ್ಣು ಹೊರಟೋಗುತ್ತೆ. ಅವನು ಆ ನೋವಿಗೆ ವಿಲ 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 ಒದ್ದಾಡ್ತಾನೆ. ಅದೇ ಕ್ಷಣದಲ್ಲಿ ಅವನ ಒಳಗಡೆ ಒಂದು ಮಂಥನವಾಗುತ್ತೆ. ನಾನು ಮಾಡಿದ ಮೋಸದ ಫಲ ಇದು, ಕಣ್ಣು ಹೋಯ್ತಲ್ಲ ಅಂತ ವಿಲ ವಿಲ ಒದ್ದಾಡಿ ಅಳುತ್ತಾ ಅವನು ಆ ಕುರುಡ ಕೋಳಿಯ ಮಾಲೀಕನ ಕಾಲಿಗೆ ಬೀಳ್ತಾನೆ. ನಾನು ನಿನ್ನ ಜೊತೆ ಮೋಸ ಮಾಡಿದೆ, ಅದರ ಪರಿಣಾಮ ಇವತ್ತು ನನ್ನ ಕಣ್ಣು ಹೋಯಿತು, ನನ್ನದೇ ಕೋಳಿ ನನ್ನ ಕಣ್ಣು ಹೋಯಿತು ಅಂತ ಹೇಳಿದಾಗ ಆ ಕುರುಡ ಕೋಳಿಯ ಮಾಲೀಕ ಆ ತನ್ನ ಎರಡೂ ಕಣ್ಣುಗಳಿಲ್ಲದೆ ಗಹಗಹಿಸಿ ನಗುತ್ತಾ ವಿಕೃತ ಅಲ್ಲ ಸಮಾಧಾನ ಪಡಿಸ್ತಾನೆ, ನಗ್ತಾನೆ. ಆ ನಗುವಿಗೆ ಹೌದಾ ಅಂತ ನಗ್ತಾನೆ. ಆ ನಗುವಿಗೆ ಅರ್ಥ ಕೇಳಿದ ಊರಿನ ಜನರ ಮಧ್ಯೆ ಇರುವ ನಾಯಕ ಏನಪ್ಪ ಹಾಗೆ ನಗ್ತಾ ಇದೆಯಾ, ಏನು ಕಾರಣ ಅಂದರೆ ಅವನು ಹೇಳ್ತಾನೆ, ನೋಡಿ ಹಿರಿಯರೇ, ಇವನು ಅನೇಕ ಊರುಗಳಿಗೆ ಹೋದ, ನಿಮ್ಮೂರಿಗೂ ಬಂದ, ಅನೇಕ ಊರುಗಳಲ್ಲಿ ಇವನ ಕ್ಷೇಮ ಸಮಾಚಾರ ವಿಚಾರಿಸ್ಕೊಂಡ್ರು, ನಿಮ್ಮೂರಿಗೆ ಬಂದ, ನೀವು ಕ್ಷೇಮ ಸಮಾಚಾರವೂ ವಿಚಾರಿಸಲಿಲ್ಲ, ನೀವು ಒಂದು ಮಾತು ಇವನನ್ನು ನಿನ್ನ ಕಣ್ಣು ಹೇಗೆ ಓದ್ವಪ್ಪ, ಯಾಕೆ ಕಣ್ಣಿಲ್ಲ ಅಂತ ಕರುಣೆಯ ಪ್ರಶ್ನೆ ಕೇಳಲಿಲ್ಲ, ಕೇಳಿದ್ದಿದ್ರೆ ಈ ಅವಘಡ ನಡೆಯುತ್ತಿರಲಿಲ್ಲ ಅಂತ ಹೇಳಿ ಮೌನವಾಗ್ತಾನೆ. ಅಲ್ಲಿರೋರೆಲ್ಲ ಗಾಬರಿ ಆಗ್ತಾರೆ, ಹೌದಲ್ಲ ಎಂಥ ತಪ್ಪು ಮಾಡಿಬಿಟ್ವಿ ಅಂತ. ಆ ಇವನು ಗಿಂತ ನೀವು ಶ್ರೇಷ್ಠ ದಣಿಗಳೇ, ಎದ್ದೇಳಿ ಅಂತ ಹೇಳ್ತಾನೆ. ಯಾಕಂದರೆ ಇವನು ಎರಡು ಕಣ್ಣು ಕಳೆದುಕೊಂಡ ಮೇಲೆ ಕಲಿತ ವಿದ್ಯೆಯನ್ನು ನೀವು ಒಂದೇ ಕಣ್ಣಿಗೆ ಕಲಿಯುವಂತಾಯ್ತಲ್ಲ, ನೀವೇ ಅದೃಷ್ಟವಂತರು ಅಂತ ಹೇಳಿ ತನ್ನ ಮಾತನ್ನು ಮುಗಿಸ್ತಾನೆ. ಅಲ್ಲಿಗೆ ಆ ಕತೆ ಮುಗಿಯುತ್ತೆ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.